ಎಸಿನು ಶಾಸಕರಿಂದ ಕೋವಿಡ್ ನಿಯಮ ಉಲ್ಲಂಘಿಸಿ ಹೋಮ ನಡೆಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರನ್ನ ಬಿಟ್ಟು ಉಳಿದವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಶಾಸಕ ಅಭಯ್ ಪಾಟೀಲ್ ಬಿಟ್ಟು ನಾಲ್ವರ ವಿರುದ್ಧ ಎಫ್ಐಆರ್. ಕೋವಿಡ್ ನಿಯಮ ಉಲ್ಲಂಘಿಸಿ ಶಾಸಕರ ನೇತೃತ್ವದಲ್ಲೇ ಹೋಮ ಹವನ ನಡೆದಿದೆ. ಬೆಳಗಾವಿಯ ಶಾಪುರ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಆದರೆ ಶಾಸಕರ ಹೆಸರನ್ನ ಬಿಟ್ಟು ನಾಲ್ವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಭಯ್ ಪಾಟೀಲ್ ನೇತೃತ್ವದಲ್ಲೇ ಹೋಮ, ಆದರೆ ಶಾಸಕರ ಹೆಸರು ದೂರಿನಲ್ಲಿ ಇಲ್ಲ. ಶಾಸಕರ ಪ್ರಭಾವಕ್ಕೆ ಮಣಿದು ಅಮಾಯಕರ ಮೇಲೆ ಕೇಸ್ ಬಿತ್ತ ಹಾಗಿದೆ. ಹೋಮ ಮಾಡಿಸಲು ಖುದ್ದು ನೇತೃತ್ವ ವಹಿಸಿದ್ರು ಶಾಸಕ ಅಭಯ್ ಪಾಟೀಲ್. ಬೆಳಗಾವಿ ಪಾಲಿಕೆ ಕಿರಿಯ ಆರೋಗ್ಯ ನಿರೀಕ್ಷಕರು ನೀಡಿರುವಂತಹ ದೂರು, ಆ ದೂರಿನ ಆಧಾರದ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಆದರೆ ಕೇಸ್ ಮಾತ್ರ ಶಾಸಕರ ಮೇಲಾಗಿಲ್ಲ, ಅವರ ಹೆಸರು ಕೂಡ ದೂರಲ್ಲಿಲ್ಲ. ಶಾಪುರದ ಸುನಿಲ್ ಮುತ್ಗೇಕರ್, ಕಲ್ಲಪ್ಪ ಶಾಪುರ್ಕರ್, ಜಮಂತ್ ಜಾಧವ್, ಗಿರೀಶ್ ದೋಂಗಡಿ ಈ ನಾಲ್ವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆದರೆ ಈ ಹೋಮ ನಡೆದದ್ದು ಶಾಸಕರ ನೇತೃತ್ವದಲ್ಲಿ, ಆದರೂ ಶಾಸಕರ ಹೆಸರು ಎಫ್ಐಆರ್ನಲ್ಲಿ ಇಲ್ಲ. ಐಪಿಸಿ ಸೆಕ್ಷನ್ 1860 ಕರ್ನಾಟಕ ಸಾಂಕ್ರಾಮಿಕ ರೋಗಗಳ ತಡೆ ಕಾಯ್ದೆಯಡಿ ರಾಷ್ಟ್ರೀಯ ವಿಪತ್ತು ನಿರ್ವಹಣೆ ತಡೆ ಕಾಯ್ದೆ 2005 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಆದರೆ ಆ ದೂರಿನಲ್ಲಿ ಎಫ್ಐಆರ್ನಲ್ಲಿ ಶಾಸಕರ ಹೆಸರಿಲ್ಲ. ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ನೇತೃತ್ವದಲ್ಲಿ ನಡೆದಿದ್ದಂತಹ ಹೋಮ ಹವನ ನಿಯಮ ಉಲ್ಲಂಘಿಸಿ ಹೋಮ ನಡೆಸಿದ್ದಕ್ಕೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ. ಹತ್ತಾರು ಮಂದಿ ಬೀದಿಗಳಲ್ಲಿ ಹೊಗೆಯನ್ನು ಹಾಕಿ ಹೋಮ ನಡೆಸಿದ್ರು, ಅದು ಗುಂಪುಗೂಡುವಿಕೆಯಾಗಿತ್ತು, ಹೀಗಾಗಿ ಆಕ್ರೋಶ ವ್ಯಕ್ತವಾಗಿತ್ತು. ಆದರೆ ನೇತೃತ್ವ ವಹಿಸಿದಂತಹ ಶಾಸಕರ ಹೆಸರಿಲ್ಲ, ಆದರೆ ಉಳಿದವರ ಹೆಸರಲ್ಲಿ ಕೇಸ್ ಬಿದ್ದಿದೆ. ಹಾಗಿದ್ರೆ ಶಾಸಕರ ಪ್ರಭಾವಕ್ಕೆ ಮಣಿದು ಅಮಾಯಕರ ಮೇಲೆ ಮಾತ್ರ ಕೇಸ್ ಬಿದ್ದಿದೆಯಾ? ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮಹಂತೇಶ್, ಈಗ ಸಂಪರ್ಕದಲ್ಲಿದ್ದಾರೆ. ಮಹಂತೇಶ್, ಶಾಸಕರ ನೇತೃತ್ವದಲ್ಲಿ ನಡೆಸಿದ್ದು ಹೋಮ ಹವನ, ಶಾಸಕರು ಕೂಡ ಈ ಬಗ್ಗೆ ಮಾತನಾಡಿದ್ರು, ಆದ್ರೆ ಈಗ ಕೇಸ್ ಬಿದ್ದಿದ್ ಮಾತ್ರ ಉಳಿದವರ ಮೇಲೆ, ಇದೆಯಾ ನ್ಯಾಯ ಅಂತ? ಹೌದು ಪ್ರತಿಮಾ, ನಿಜಕ್ಕೂ ಇದೊಂದು ಪ್ರಶ್ನೆ ಈಗ ಬೆಳಗಾವಿಯ ಜನತೆ ಕೇಳ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೋವಿಡ್ ನಿಯಮ ಉಲ್ಲಂಘಿಸಿ ಶಾಸಕ ಅಭಯ್ ಪಾಟೀಲ್ ನೇತೃತ್ವದಲ್ಲಿ ವಾತಾವರಣ ಶುದ್ಧೀಕರಣ ಹೆಸರಲ್ಲಿ ಹೋಮ ಹವನವನ್ನು ನಡೆಸಲಾಗಿತ್ತು. May 24 ಸಂಜೆ 6:45 ಸುಮಾರಿಗೆ ಬೆಳಗಾವಿ ನಗರದ ಶಾಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊಸೂರು ಬಸವನಗಲ್ಲಿಯಲ್ಲಿ, ಏನು ಶಾಸಕರ ಮನೆ ಇದೆ, ಶಾಸಕ ಅಭಯ್ ಪಾಟೀಲ್ ಅವರ ಮನೆ ಇರುವ ಬೀದಿಯಲ್ಲಿಯೇ ಈ ಹೋಮ ಹವನ ಕಾರ್ಯಕ್ರಮವನ್ನು ನಡೆಸಲಾಗಿತ್ತು. ಇದರ ನೇತೃತ್ವವನ್ನು ಖುದ್ದು ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಅವರೇ ಹೊತ್ತಿದ್ರು. ಆದ್ರೆ ಏನು ಈ ನಿಯಮ ಉಲ್ಲಂಘಿಸಿ ಈ ಹೋಮ ಹವನ ಏನ್ ಮಾಡಲಾಗಿತ್ತು, ಈ ಹೋಮ ಹವನ ಮಾಡಿದ ಬಳಿಕ ರಾಜ್ಯಾದ್ಯಂತ ಆಕ್ರೋಶ ಸಹ ವ್ಯಕ್ತವಾಗಿತ್ತು ಶಾಸಕರ ವಿರುದ್ಧ. ಆದ್ರೆ ಈಗ ಬೆಳಗಾವಿಯ ಶಾಪುರ್ ಠಾಣೆ ಪೊಲೀಸರು ಅಮಾಯಕರ ವಿರುದ್ಧ, ಅಂದ್ರೆ ಆ ಹೋಮ ಹವನದಲ್ಲಿ ಭಾಗಿಯಾದಂತಹ ನಾಲ್ವರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆ ಕಿರಿಯ ಆರೋಗ್ಯ ನಿರೀಕ್ಷಕರು ನೀಡಿದ ದೂರಿನ ಮೇರೆಗೆ ಶಾಪುರ್ ಬಸವನಗಲ್ಲಿ ನಿವಾಸಿಗಳಾದ ಸುನಿಲ್ ಮುತ್ಗೇಕರ್, ಕಲ್ಲಪ್ಪ ಶಾಪುರ್ಕರ್, ಜಯಂತ್ ಜಾಧವ್, ಗಿರೀಶ್ ದೋಂಗಡಿ ಎಂಬ ನಾಲ್ವರ ವಿರುದ್ಧ ಈಗ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಅವರ ವಿರುದ್ಧ ಐಪಿಸಿ ಸೆಕ್ಷನ್ 1860 ಅಂಡರ್ ಸೆಕ್ಷನ್ 188 ಕರ್ನಾಟಕ ಸಾಂಕ್ರಾಮಿಕ ರೋಗಗಳ ತಡೆ ಕಾಯ್ದೆ ಹಾಗೂ ರಾಷ್ಟ್ರೀಯ ವಿಪತ್ತು ನಿರ್ವಹಣೆ ತಡೆ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಆದ್ರೆ ಈ ಹೋಮ ಹವನ ಏನ್ ನಡೆದಿತ್ತು, ಈ ಹೋಮ ಹವನ ಬೆಳಗಾವಿಯ ದಕ್ಷಿಣ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದಿತ್ತು. ಮತ್ತೆ ಈ ಕುರಿತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಹ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ಹೋಮ ಹವನ ಮಾಡಿದ್ದನ್ನ ಖುದ್ದು ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಅವರು ತಾವು ಸಮರ್ಥನೆಯನ್ನ ಮಾಡಿಕೊಂಡಿದ್ರು. ಇದಾದ ಬಳಿಕ ಏನು ಮಹಾನಗರ ಪಾಲಿಕೆಯ ಆ ಸಿಬ್ಬಂದಿ ಏನು ದೂರು ಕೊಡ್ತಾರೆ, ಆ ದೂರಿನ ಮೇಲೆಗೆ ಶಾಸಕ ಅಭಯ್ ಪಾಟೀಲ್ ಅವರು ಆ ನೇತೃತ್ವವನ್ನು ವಹಿಸಿದ್ರಿಂದ ಅವರ ವಿರುದ್ಧವೂ ಸಹ ಪ್ರಕರಣವನ್ನು ದಾಖಲಿಸಬೇಕಾಯಿತು. ಆದ್ರೆ ಇತರೆ ನಾಲ್ವರ ವಿರುದ್ಧ ಪ್ರಕರಣ ದಾಖಲಿಸಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅಷ್ಟೇ ಅಲ್ಲದೆ ಶಾಸಕರ ಪ್ರಭಾವದಿಂದ ಬೇರೆ ನಾಲ್ವರ ವಿರುದ್ಧ ಪ್ರಕರಣ ದಾಖಲಾಯ್ತಾ ಎಂಬ ಅನುಮಾನಗಳು ಈಗ ಕಾಡ್ತಾ ಇರುವಂತದ್ದು ಪ್ರತಿಮಾ. ಮಹಂತೇಶ್, ಈ ಬಗ್ಗೆ ಶಾಸಕರೇನಾದ್ರೂ ಪ್ರತಿಕ್ರಿಯಿಸಿದ್ರಾ ದೂರು ದಾಖಲಾಗಿರೋದ್ರ ಬಗ್ಗೆ, ಅಥವಾ ಅವರ ನೇತೃತ್ವ ಇದ್ದಕ್ಕೆ ಆಕ್ರೋಶ ವ್ಯಕ್ತ ಆಗಿದ್ರ ಬಗ್ಗೆ ಏನ್ ಹೇಳ್ತಾರೆ ಶಾಸಕರು? ಶಾಸಕರು ಈ ಬಗ್ಗೆ ಇನ್ನ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಪ್ರತಿಮಾ. ಏನಂತಂದ್ರೆ ಅವರು ಹೋಮ ಹವನ ಏನ್ ನಡೆದಿತ್ತು, ವಾತಾವರಣ ಶುದ್ಧೀಕರಣಕ್ಕಾಗಿ ನಾವು ಪುರಾತನ ಕಾಲದಿಂದಲೂ ಸಹ ಹೋಮ ಹವನವನ್ನ ಮಾಡ್ಕೊಂತಾನೆ ಬಂದಿದ್ವಿ. ಇದು ಏನು May 24 ಏನು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. May 24 June 7 ವರೆಗೂ ಸಹ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಎಲ್ಲಾ
ಬಡಾವಣೆಗಳಲ್ಲಿ ಈ ಹೋಮವನ ಮಾಡುವ ಕಾರ್ಯಕ್ರಮವನ್ನ ನಡೆಸಲು ಪ್ಲಾನ್ ಮಾಡಿದ್ರು. ಆದ್ರೆ ಏನು ಈ ಬಗ್ಗೆ ವಿಸ್ತೃತ ವರದಿ ಪ್ರಸಾರವಾದ ಬಳಿಕ ಏನು ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಯಿತು. ಇದಾದ ಬಳಿಕ ಈ ಕಾರ್ಯಕ್ರಮವನ್ನ ಬಿಟ್ಟಿದ್ರು. ಆದ್ರೆ ಏನು ಈ ಬಗ್ಗೆ ಹೋಮವನ ನಡೆಸಿದ್ದಕ್ಕೆ ಸಮರ್ಥನೆ ಮಾಡಿಕೊಂಡಿದ್ರು. ಆದ್ರೆ ಈಗ ಏನು ನಾಲ್ವರ ವಿರುದ್ಧ FIR ದಾಖಲಾಗಿದೆ. ಈ ಬಗ್ಗೆ ಇನ್ನೂ ಸಹ ಬಿಜೆಪಿ ಶಾಸಕರಾದಂತಹ ಅಭಯ್ ಪಾಟೀಲ್ ಅವರು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಪ್ರತಿಮ ಥ್ಯಾಂಕ್ಸ್ ಮಾತೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.